ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಜ್ಞಾನಜನ್ ಅಕಾಡೆಮಿ ನಾನು ನಿಮ್ಮ ಶಿವಾನಂದ್ ಸರ್ ಸ್ನೇಹಿತರೆ ವಿದ್ಯಾರ್ಥಿಗಳೇ ಈ ಒಂದು ಸಂಚಿಕೆಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ಸೈಕಾಲಜಿಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗ್ತೀನಿ ಪ್ರಶ್ನೆ ಪತ್ರಿಕೆ ಒಂದು ಒನ್ ಟು ಫಿಫ್ತ್ ಪ್ರಶ್ನೆ ಪತ್ರಿಕೆ ಎರಡರಲ್ಲಿ ಬರ್ತಕ್ಕಂತಹ ಸೈಕಾಲಜಿ ಸಿಕ್ಸ್ ಟು ಏಯ್ಟ್ ಎರಡನ್ನು ಒಟ್ಟಿಗೆ ಸೇರಿಸಿ ಒಟ್ಟು ಅರವತ್ತು ಅಂಕಗಳ ಒಂದು ಸುದೀರ್ಘವಾದಂತಹ ಅರವತ್ತು ಪ್ರಶ್ನೆಗಳನ್ನು ತಮ್ಮ ಮುಂದೆ ಈ ಒಂದು ಸಂಚಿಕೆಯಲ್ಲಿ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಸೊ ನಿಮ್ಮ ಒಂದು ಟಿ ಟಿ ಪರೀಕ್ಷೆಗೆ ಬಹಳಷ್ಟು ಸಹಾಯಕವಾಗಲಿದೆ ಇದು ಓಕೆ ನೋಡಿ ಪ್ರಶ್ನೆ ಆದಷ್ಟು ಇಲ್ಲಿ ಏನಂದರೆ ಪ್ರಶ್ನೆಗಳನ್ನ ನೇರವಾಗಿ ಕೇಳ್ತಾ ನೇರವಾಗಿ ಉತ್ತರಗಳನ್ನು ಹೇಳ್ತಾ ಹೋಗ್ತೀನಿ ಓಕೆ ಯಾವ ಒಂದು ಅತಿ ಪ್ರಮುಖವಾದಂತಹ ಪ್ರಶ್ನೆಗಳಿದ್ದರೆ ಅವ್ರನ್ನ ವಿವರಣೆ ಕೂಡ ಕೊಡ್ತಾ ಹೋಗ್ತೀನಿ ಸೊ ಎಲ್ಲರೂ ಕೂಡ ಸರಿಯಾಗಿ ಕೇಳ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಬೇಕು ಹಾಗೆ ಕ್ಲಿಯರಾಗಿ ಕಾಣಿಸ್ತಾ ಇದ್ದರೆ ಒಂದು ಮೆಸೇಜ್ ಮಾಡಬೇಕು ಎಸ್ ಇದು ನಿಮ್ಗೆ ಹೆಲ್ಪ್ ಆಗ್ತಾ ಇದ್ರೆ ಒಂದು ಥ್ಯಾಂಕ್ಸ್ ಹೇಳಿ ಸಪೋಸ್ ಇಟ್ ಇಸ್ ನಾಟ್ ಯೂಸ್ ಲೆಟ್ ಇಟ್ ಬಿ ಸೊ ಪ್ರಶ್ನೆ ಹೇಗಿದೆ ಮಗುವು ಅನುಕರಣೆಯ ಮೂಲಕ ಕಲಿಯುತ್ತದೆ ಅದು ಪಿಯಾಜಿಯವರ ಬೌದ್ಧಿಕ ಅಂದರೆ ಮಗು ಅನುಕರಣೆಯ ಮೂಲಕ ಕಲಿಯುತ್ತದೆ ಇದು ಪಿಯಾಜಿಯವರ ಬೌದ್ಧಿಕ ಬೆಳವಣಿಗೆಯ ಈ ಹಂತವಾಗಿದೆ ಅಂತ ಕೇಳಿದಾನೆ ಸೊ ಯಾವುದು ಅಂತ ಕೇಳಿದರೆ ಇದು ಮಗು ಅನುಕರಣೆಯ ಮೂಲಕ ಮಗು ಅನುಕರಣೆಯ ಮೂಲಕ ಕಲಿಯುತ್ತಿದೆ ಇದು ಪಿಯಾಜಿಯವರ ಈ ಹಂತ ಅಂತ ಕೇಳಿದಾನೆ ಇಲ್ಲಿ ಸಂವೇದನಗತೆ ಹಂತ ಕಾರ್ಯಪೂರ್ವ ಹಂತ ಮೂರ್ತ ಕಾರ್ಯಗಳಂತ ಹಾಗೆ ಔಪಚಾರಿಕ ಹಂತ ಬರ್ತದೆ ಸೊ ಸರಿಯಾದ ಉತ್ತರ ತಾವು ತಾವುಗಳು ಈಗಾಗಲೇ ಏನು ಮಾಡಿದಾರೆ ಅಂದರೆ ಬಿಡಿಸಿದ್ದಿರ ಈ ಒಂದು ಪ್ರಶ್ನೆ ಪತ್ರಿಕೆಯ ಸಂಪೂರ್ಣವಾದಂತಹ ಮಾಹಿತಿ ಕೂಡ ತಮಗೆ ಗೊತ್ತಿರ್ತದೆ ಎಸ್ ಸೊ ಸ ಸರಿಯಾದ ಉತ್ತರ ಇಲ್ಲಿ ಕಾರ್ಯಪೂರ್ವ ಹಂತ ಕಾರ್ಯಪೂರ್ವ ಹಂತದಲ್ಲಿ ಮಗು ಅನುಕರಣೆಯ ಮೂಲಕ ಕಲಿತಾ ಹೋಗ್ತದೆ ಎಸ್ ಇಲ್ಲಿ ಸಂವೇದನಾ ಗತಿ ಹಂತ ಕಾರ್ಯಪೂರ್ವ ಹಂತ ಮೂರ್ತ ಕಾರ್ಯಗಳ ಹಂತ ಹಾಗೆ ಔಪಚಾರಿಕ ಹಂತ ಬರ್ತಾ ಹೋಗ್ತವೆ ಎಸ್ ಹಾಗೆ ಮತ್ತೊಂದೇನಪ್ಪ ಅಂತಂದರೆ ಇಲ್ಲಿ ವಿಕಾಸದ ತತ್ವಗಳ ಜ್ಞಾನವು ಇದಕ್ಕೆ ಉ ಉಪಯುಕ್ತವಾದುದು ಅಂತಿದೆ ವಿಕಾಸದ ತತ್ವಗಳ ಜ್ಞಾನವು ಇದಕ್ಕೆ ಉಪಯುಕ್ತವಾದುದು ಯಾವುದಕ್ಕೆ ಅಂದರೆ ಇಲ್ಲಿ ನಾಲ್ಕರಲ್ಲಿ ಸರಿಯಾದ ಉತ್ತರ ಸಾಮರ್ಥ್ಯಗಳನ್ನು ಅಂದಾಜಿಸಲು ಸಾಮರ್ಥ್ಯಗಳನ್ನು ಅಂದಾಜಿಸಲು ವಿಕಾದ ವಿಕಾಸದ ತತ್ವ ಉಪಯುಕ್ತವಾಗಿದೆ ಹಾಗೆ ಪ್ರಶ್ನೆ ಮೂರು ಈ ಕೆಳಗಿನಗಳಲ್ಲಿ ಒಂದನ್ನು ಮಕ್ಕಳು ವಂಶ ಪಾರಂಪರಿಕವಾಗಿ ಪಡೆಯುತ್ತಾರೆ ಅಂತ ಕೇಳಿದರೆ ಸೊ ಯಾವುದಂದರೆ ಅಂತಸತ್ವ ಇಲ್ಲಿ ನಾಲ್ಕು ಉತ್ತರಗಳಿದ್ದಾವೆ ಕೌಶಲ್ಯಗಳು ಜ್ಞಾನ ಮನೋಧೋರಣೆ ಅಂತಸತ್ವ ಅಂತಕ್ಕಂಥದ್ದು ಅಂತಸತ್ವ ಅಂತಕ್ಕಂಥದ್ದು ಮಕ್ಕಳು ವಂಶ ಪಾರಂಪರಿಕವಾಗಿ ಸೊ ಒಳಗೊಂಡಿರ್ತಾರೆ ಅಂದರೆ ಆಂತರಿಕವಾದಂಥ ಕೆಲವೊಂದಷ್ಟು ಅಂಶಗಳು ಹಾಗೆ ಕೂಟಯುಗ ಅಂಥೇಳಿ ಕೂಟಯುಗ ದಲ್ಲಿರ್ತಕ್ಕಂತಹ ಮಗು ಈ ಕೆಳಗಿನವುಗಳಲ್ಲಿ ಒಂದನ್ನು ವ್ಯಕ್ತಪಡಿಸುತ್ತದೆ ಅಂತ ಕೇಳ್ತಾರೆ ಇಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂದರೆ ಅವನು ಸಮೂಹದ ಸದಸ್ಯರೊಡನೆ ಘರ್ಷಣೆ ಮಾಡೋದು ಹಾಗೆ ತನ್ನ ಸಮೂಹದತ್ತ ಬದ್ಧತೆ ಅತಿಯಾದ ಸ್ವಕೇಂದ್ರಿತ ಪ್ರವೃತ್ತಿ ಭಾವನಾತ್ಮಕ ಸ್ಥಿರತೆ ಅಂತಕ್ಕಂಥ ಉತ್ತರ ಕೊಡ್ತಾರೆ ಇಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂದರೆ ತನ್ನ ಸಮೂಹದತ್ತ ಬದ್ಧತೆಯನ್ನು ಕಂಡುಕೊಳ್ಳೋದಾಗಿದೆ ಹೌದಾ ಹಾಗೆ ಮತ್ತೊಂದು ಪ್ರಶ್ನೆ ಜಿನ್ ಪಿಯಾಜಿ ಅವರ ಪ್ರಕಾರ ನಾಲ್ಕನೇ ತರಗತಿಯ ವಿದ್ಯಾರ್ಥಿಯು ಇದನ್ನು ಮಾಡಲು ಸಾಧ್ಯ ಅಂತ ಕೇಳಿದರೆ ಎಸ್ ಇಲ್ಲಿ ಸ್ಥಳಾವಕಾಶ ವ್ಯವಸ್ಥೆ ತೋರಿಸಲು ಸಾಧ್ಯವಿದೆ ಮೊದಲನೇ ಉತ್ತರ ಸರಿ ಹಾಗೆ ಆರನೇ ಪ್ರಶ್ನೆ ಕೊಹಲ್ಬರ್ಗ್ ಅವರ ನೈತಿಕ ವಿಕಾಸವನ್ನು ವ್ಯಕ್ತಿಯ ಈ ಕೆಳಗಿನ ಪ್ರಜ್ಞೆ ಎಂದು ಕರೆಯುತ್ತಾರೆ ಅಂತ ಹೇಳ್ತಾರೆ ಅದು ನ್ಯಾಯ ನಿರ್ಣಯ ಅಂತಕ್ಕಂಥದ್ದು ನೈತಿಕತೆಗೆ ಸಂಬಂಧಪಡ್ತದೆ ಎಸ್ ನೇರವಾಗಿ ಉತ್ತರಗಳು ಮಾತ್ರ ಹೇಳ್ತಾ ಹೋಗಿ ಹೋಗ್ತಾ ಇದ್ದೀನಿ ಕಾರಣ ಅರವತ್ತು ಪ್ರಶ್ನೆಗಳಿದ್ದಾವೆ ಹಾಗೆ ಈ ಕೆಳಗಿನವುಗಳಲ್ಲಿ ಒಂದು ಅಂಶವು ಶಿಶು ಕೇಂದ್ರಿತ ಶಿಕ್ಷಣವನ್ನು ದೃಢಪಡಿಸುವುದಿಲ್ಲ ಅಂತ ಕೇಳಿದಾನೆ ಇಲ್ಲಿ ನಿಗಮನ ಉಪಕ್ರಮ ಹೌದಾ ಅನುಗಮನ ನಿರ್ದಿ ಸಾಮಾನ್ಯದಿಂದ ನಿರ್ದಿಷ್ಟತೆಡೆ ಹೋಗ್ತದೆ ಸಾಮಾನ್ಯದಿಂದ ನಿರ್ದಿಷ್ಟತೆಡೆಗೆ ಇಲ್ಲಿ ನಿಗಮನ ಅಂದರೆ ಇದು ನಿರ್ದಿಷ್ಟದಿಂದ ಸಾಮಾನ್ಯದೆಡೆಗೆ ಹೌದಾ ಇದು ಬರಂಗಿಲ್ಲ ಇಲ್ಲಿ ನೆನ್ಬಿಡಬೇಕು ಸಂರಚನಾ ಉಪಕ್ರಮ ಅನು ಭಾವಾತ್ಮಕ ಉಪಕ್ರಮ ಅನುಗಮನ ಉಪಕ್ರಮಗಳು ಈ ಶಿಶು ಕೇಂದ್ರಿತ ಶಿಕ್ಷಣವನ್ನು ಪ್ರೇರೇಪಿಸ್ತವೆ ಹಾಗೆ ನಿಗಮನ ಉಪಕ್ರಮ ಅಂತಕ್ಕಂಥದ್ದು ಇದು ಬರೋಂಗಿಲ್ಲ ಇದು ಏನಪ್ಪಾ ಅಂತಾರೆ ಇದು ಇದಕ್ಕೆ ಸಂಬಂಧಪಡಂಗಿಲ್ಲ ಹಾಗೆ ಎಂಟನೇ ಪ್ರಶ್ನೆ ನೋಡಿರಿ ವಿಕಾಸವು ಶಿಶುವಿನ ಸಾಮಾಜಿಕ ಪರಿಸರದಲ್ಲಿ ಪ್ರಾರಂಭವಾಗುತ್ತದೆ ಮತ್ತು ಆಂತರಿಕವಾಗಿ ತನಗೆ ತಾನೇ ನಿರ್ದೇಶಿಸುತ್ತದೆ ಎಂಬುದು ಯಾರ ಒಂದು ವಾದ ಅಂತ ಕೇಳಿದರೆ ಇಲ್ಲಿ ನೋಡಿ ವಿಕಾಸವು ಶಿಶುವಿನ ಸಾಮಾಜಿಕ ಪರಿಸರದಲ್ಲಿ ಪ್ರಾರಂಭವಾಗುತ್ತದೆ ಮತ್ತು ಆಂತರಿಕವಾಗಿ ತನಗೆ ತಾನೇ ನಿರ್ದೇಶಿಸುತ್ತದೆ ಅಂತ ಕೇಳಿದರೆ ಇದು ವೈಗುಡಸ್ಕಿಯವರ ಸಿದ್ಧಾಂತವಾಗಿದೆ ಹಾಗೆ ಬುದ್ಧಿಶಕ್ತಿಯ ಸಂರಚನೆಯು ಸಂರಚನೆಯ ಕ್ರಿಯೆಗಳು ವಿಷಯ ವಸ್ತು ಮತ್ತು ಉತ್ಪನ್ನಗಳ ಉತ್ಪನ್ನಗಳನ್ನು ಒಳಗೊಂಡಿರುತ್ತದೆ ಎಂದು ಯಾರು ಯಾರಂತ ಕೇಳಿದಾರೆ ಇದನ್ನು ಪ್ರತಿಪಾದನೆ ಮಾಡಿದವರು ಯಾರಪ್ಪ ಅಂದರೆ ಗಿಲ್ಫರ್ಡ್ ಜೆ ಪಿರವರು ಹಾಗೆ ಸುಮ ಮತ್ತು ಸ್ನೇಹಿತೆಯ ಸುಮ ಮತ್ತು ಅವಳ ಸ್ನೇಹಿತೆಯ ದುಃಖವನ್ನು ಸುಮ ಅವಳ ಸ್ನೇಹಿತೆಯ ದುಃಖವನ್ನು ನಿಖರವಾಗಿ ಅರ್ಥೈಸುತ್ತಾಳೆ ಮತ್ತು ಸಮಾಧಾನ ಪಡಿಸುತ್ತಾಳೆ ಇಲ್ಲಿ ಸುಮ ತೋರಿಸೋದು ಏನಂತ ಕೇಳಿದಾರೆ ಆಧ್ಯಾತ್ಮಿಕ ಬುದ್ಧಿಶಕ್ತಿ ಸಾಮಾಜಿಕ ಬುದ್ಧಿಶಕ್ತಿ ಸಂವೇದನಾತ್ಮಕ ಬುದ್ಧಿಶಕ್ತಿ ನೈತಿಕ ಬುದ್ಧಿಶಕ್ತಿ ಅಂತಕ್ಕಂಥದ್ದು ಎಸ್ ಇಲ್ಲಿ ಸುಮ ಅಂತಕ್ಕಂಥವಳು ಇವಳ ತನ್ನ ಸ್ನೇಹಿತೆಗೆ ಏನೋ ದುಃಖ ಆಗಿದೆ ಅವಳನ್ನು ಅರ್ಥೈಸ್ಕೊಂಡು ಅವಳಿಗೆ ಸಮಾಧಾನ ಮಾಡ್ತಾ ಇದ್ದಾಳೆ ಒಂದು ನೈತಿಕತೆ ಇದು ಹೌದಾ ಜೊತೆಗೆ ಸಂವೇದನಾತ್ಮಕ ಬುದ್ಧಿಶಕ್ತಿಯೂ ಕೂಡ ಬರ್ತದೆ ಆದರೆ ನೈತಿಕವಾಗಿ ಇವಳು ಅವಳಿಗೆ ಬಲವನ್ನು ತುಂಬ್ತಾ ಇದ್ದಾಳೆ ಅಂತಕ್ಕಂಥ ಉತ್ತರ ಹಾಗೆ ಈ ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ಚಿಂತನ ಪ್ರಕ್ರಿಯೆಯನ್ನು ಉದ್ದೀಪನಗೊಳಿಸಲು ಮಾಡಿ ಮಾಡಿಸಬಹುದಾದ ಚಟುವಟಿಕೆ ಯಾವುದು ಅಂತ ಕೇಳಿದರೆ ಒಂದು ಬಿ ಉತ್ತರ ನಿಸರ್ಗದ ಒಂದು ನಿಸರ್ಗದ ದೃಶ್ಯವನ್ನು ವರ್ಣಿಸ್ತಕ್ಕಂಥದ್ದು ಅಂದರೆ ವಿದ್ಯಾರ್ಥಿಗಳಲ್ಲಿ ಚಿಂತನ ಪ್ರಕ್ರಿಯೆಯನ್ನು ಉದ್ದೀಪನಗೊಳಿಸಲಿಕ್ಕೆ ಈ ಬಿ ಉತ್ತರ ಅಂತಕ್ಕಂಥದ್ದು ಒಂದು ನಿಸರ್ಗ ತೋರಿಸಿ ಮಕ್ಕಳಿಗೆ ಅದನ್ನು ವರ್ಣಿಸ್ತಕ್ಕಂತಹ ಕಾರ್ಯವನ್ನು ಶಿಕ್ಷಕರಾದಂಥವ್ರಲ್ಲಿ ಮಾಡ್ತಾ ಹೋಗ್ತಾರೆ ಹಾಗೆ ಮತ್ತೊಂದು ಅರ್ಥ ಮಾಡ್ಕೊಳ್ಬೇಕು ಈ ಕೆಳಗಿನ ಯಾವ ಹೇಳಿಕೆ ಸತ್ಯವಲ್ಲ ಅಂತ ಕೇಳಿದಾನೆ ಸತ್ಯ ಅಲ್ಲ ಅಂತಂದಾಗ ಎಲ್ಲ ವಿದ್ಯಾರ್ಥಿಗಳಿಂದ ಏಕರೂಪದ ಏಕರೂಪದ ಯಶಸ್ಸಿನ ಗಳಿಕೆಯನ್ನು ವೀಕ್ಷಿಸುವುದು ಸಿ ಉತ್ತರ ಅಂತಕ್ಕಂಥದ್ದು ಸರಿ ಬರ್ತದೆ ಅಂದರೆ ಎಲ್ಲ ವಿದ್ಯಾರ್ಥಿಗಳಿಗೆ ಏಕರೂಪದ ಅಂದ ಗಳಿಕೆ ಏಕರೂಪದ ಯಶಸ್ಸಿನ ಗಳಿಕೆ ನಿರೀಕ್ಷಿಸಲು ಸಾಧ್ಯ ಇಲ್ಲ ಒಂದು ತರಗತಿಯಲ್ಲಿ ಸುಮಾರು ಜನ ವಿದ್ಯಾರ್ಥಿಗಳಿರ್ತಾರೆ ಅಂದರೆ ಎಲ್ಲರೂ ಕೂಡ ಒಂದೇ ಥರನಾಗಿರುವುದಿಲ್ಲ ಬೇರೆ ಬೇರೆ ಥರನಾಗಿರ್ತಾರೆ ಹಾಗೆ ಇಲ್ಲಿ ಇದು ಎರಡು ಸಾವಿರದ ಹತ್ತೊಂಬತ್ತು ಟಿ ಟಿ ಒನ್ ಟು ಫಿಫ್ತ್ ಫಸ್ಟ್ ಹೇಳ್ತಾ ಇದ್ದೀನಿ ಇದು ಮುಗಿದ ತಕ್ಷಣ ಏನು ಮಾಡ್ತೀನಿ ಅಂದರೆ ಸಿಕ್ಸ್ ಟು ಏಯ್ಟ್ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಹೇಳ್ತಾ ಹೋಗ್ತೀನಿ ಹೆಚ್ಚಾಗಿ ಅತಿ ಇಂಪಾರ್ಟೆಂಟ್ ಇದ್ದಂಥವನ್ನ ವಿವರಣೆಯನ್ನು ಕೊಡ್ತೀನಿ ಇಂಪಾರ್ಟೆಂಟ್ ಇಲ್ಲ ಅಂದರೆ ನೇರವಾಗಿ ಏನು ಮಾಡ್ತೀವಿ ಅಂದರೆ ಉತ್ತರಗಳನ್ನ ಹೇಳ್ತಾ ಹೋಗಿರ್ತೀನಿ ಹಾಗೆ ಇಲ್ಲಿ ಬಾಲಕರೊಬ್ಬರು ಬಾ ಶಿಕ್ಷಕರೊಬ್ಬರು ಬಾಲಕರನ್ನು ಅವರ ಜ್ಞಾನಕ್ಕಾಗಿ ಮತ್ತು ಬಾಲಕಿಯರ ಬಾಲಕಿಯರನ್ನು ಅವರ ವಿವೇಚನೆಗಾಗಿ ಹೊಗಳುತ್ತಾರೆ ಈ ಶಿಕ್ಷಕರು ಏನು ಮಾಡ್ತಾರೆ ಅಂತ ಕೇಳ್ತಾರೆ ಈ ಮನೆಯಲ್ಲಿ ಕಲಿತ ಲಿಂಗಧಾರಿತ ಲಿಂಗ ಲಿಂಗಾಧಾರಿತ ಪಾತ್ರಗಳನ್ನು ಪುನರ್ಬಲನ ಕೊಡಿಸ್ತಾರೆ ಅಂತಕ್ಕಂಥ ಒಂದು ಮಾತನ್ನು ಇಲ್ಲಿ ನಾವು ಕಂಡುಕೊಳ್ಬೇಕಾಗ್ತದೆ ಹಾಗೆ ಕೆಳಗಿನ ಯಾವುದರ ಸಾಮರ್ಥ್ಯ ಪರೀಕ್ಷೆ ಮಾಡಿ ಹಿಮ್ಮಾಯಿತಿ ಕೊಡುವುದರಿಂದ ಸಮಗ್ರ ಮೌಲ್ಯಮಾಪನ ಆಗ್ತದೆ ಅಂತ ಕೇಳ್ತಾರೆ ಇದು ಜ್ಞಾನಾತ್ಮಕ ಸಮೇದ ಸಮೇಗಾತ್ಮಕ ಮತ್ತು ಮನೋಚ್ಛಾಲಿತ ಮೌಲ್ಯಮಾಪನ ಆಗಿದೆ ಹಾಗೆ ಇಲ್ಲಿ ಹದಿನೈದನೇ ಪ್ರಶ್ನೆ ಶಿಕ್ಷಕರೊಬ್ಬರು ತಮ್ಮ ವಿದ್ಯಾರ್ಥಿಗಳನ್ನು ಪ್ರಸ್ ಪ್ರಸಕ್ತ ಪರೀಕ್ಷಾ ವ್ಯವಸ್ಥೆಯನ್ನು ಪುನರಾವರ್ತಿಸಲು ಅಥವಾ ಪರಾಮರ್ಶಿಸಲು ಅವಗುಣಗಳನ್ನು ಹಾಗೂ ಪರಿಹಾರಗಳನ್ನು ಪಟ್ಟಿ ಮಾಡಲು ಹೇಳುವರು ಇದು ವಿದ್ಯಾರ್ಥಿಗಳನ್ನು ಹೀಗೆ ಚಿಂತಿಸುತ್ತದೆ ಅಂದರೆ ಹೀಗೆ ಚಿಂತಿಸುವಂತೆ ಮಾಡುತ್ತದೆ ಅಂತ ಕೇಳ್ತಾರೆ ಇಲ್ಲಿ ವಿಮರ್ಶಾತ್ಮಕವಾಗಿ ವಿದ್ಯಾರ್ಥಿಗಳು ಚಿಂತಿಸುವಂತೆ ಈ ಒಂದು ಅಂಶ ಮಾಡ್ತಾ ಹೋಗ್ತದೆ ಹಾಗೆ ವಿಶೇಷ ಅಗತ್ಯತೆ ಉಳ್ಳ ಮಕ್ಕಳಿಗಾಗಿ ರೂಪಿಸತಕ್ಕಂತಹ ಸಮನ್ವಯ ಶಿಕ್ಷಣದ ಉಪಯುಕ್ತತೆ ಏನಂತ ಕೇಳ್ತಾನೆ ವಿಶೇಷವಾಗಿ ಅಗತ್ಯತೆ ಉಳ್ಳ ವಿಶೇಷ ಅಗತ್ಯತೆ ಉಳ್ಳ ಮಕ್ಕಳಿಗಾಗಿ ರೂಪಿಸತಕ್ಕಂಥ ಸಮನ್ವಯ ಶಿಕ್ಷಣದ ಉಪಯುಕ್ತತೆ ಏನಂತ ಕೇಳಿದಾಗ ಇಲ್ಲಿ ಸಾಮಾಜಿಕ ಏಕೀಕರಣವನ್ನು ದೃಢಪಡಿಸುವಂಥದ್ದು ಸಾಮಾಜಿಕ ಏಕೀಕರಣವನ್ನು ದೃಢಪಡಿಸುವುದು ಹಾಗೆ ವಿಶೇಷ ಶಿಕ್ಷಣದ ಶಿಕ್ಷಣದ ಶಿಕ್ಷಕರಲ್ಲಿ ನಿರೀಕ್ಷಿಸುವುದು ಏನಂತ ಕೇಳಿದರೆ ಅದು ಸಂಪನ್ಮೂಲತೆ ಓಕೆ ವಿಶೇಷ ಶಿಕ್ಷಣವನ್ನು ನೀಡತಕ್ಕಂಥ ಶಿಕ್ಷಕರಲ್ಲಿ ಸಂಪನ್ಮೂಲ ಅಂತಕ್ಕಂಥದ್ದು ಇತ್ತಂದರೆ ಅವರು ಸಂಪನ್ಮೂಲತೆಯಿಂದ ಅವರು ಎಲ್ಲ ವಿಷಯಗಳನ್ನು ಮಕ್ಕಳಿಗೆ ನೀಡ್ತಾ ಇದ್ರು ಅಲ್ಲಿ ವಿಶೇ ಈ ವಿಶೇಷ ಶಿಕ್ಷಣ ಯಶಸ್ವಿಯಾಗಿ ಕಾಣ್ತದೆ ಹಾಗೆ ಒಂದು ಮಗು ಅರವತ್ತೊಂಬತ್ತನ್ನು ತೊಂಬತ್ತಾರು ಎಂದು ಇಲ್ಲಿ ನೋಡ್ರಿ ಒಂದು ಮಗು ಅರವತ್ತೊಂಬತ್ತು ಮತ್ತು ತೊಂಬತ್ತಾರರ ನಡುವೆ ಗೊಂದಲಗೊಳ್ಳುತ್ತದೆ ಈ ಸಮರ್ಥತೆಯು ಒಂದು ಲಕ್ಷಣವಾಗಿದೆ ಅಂತ ಕೇಳ್ತಾನೆ ಅರವತ್ತೊಂಬತ್ತು ತೊಂಬತ್ತಾರು ಬರ್ತದೆ ಉಲ್ಟ ಬರ್ತದೆ ಇದು ಡಿಸ್ಲೆಕ್ಷಿಯ ಬರವಣಿಗೆ ಅಂದರೆ ಈ ಡಿಲ್ ಇದು ಬರವಣಿಗೆ ಅಂದಾಗ ಡಿಸ್ಲೆಕ್ಷಿಯ ಸಾರಿ ಡಿಸ್ಗ್ರಾಬಿಯ ಬರ್ತದೆ ಬರವಣಿಗೆ ಇಲ್ಲಿ ಡಿಸ್ಲೆಕ್ಷಿಯಾ ಕೊಟ್ಟಿದ್ದಾನೆ ಅಂದರೆ ಒಂದೇ ಆಪ್ಷನ್ಸು ಡಿಸ್ಲೆಕ್ಷಿಯಾ ಅಂದರೆ ಓಕೆ ಇದು ಹೇಳೋದು ಎಕ್ಸ್ಪ್ರೆಸ್ ಮಾಡ್ತಕ್ಕಂಥದ್ದು ಡಿಸ್ಗ್ರಾಪಿಯಾ ಅಂತ ಕೊಟ್ಟಿದ್ದಾನೆ ಎರಡನೇ ಸಿ ಇದು ಬರೆಯೋದು ಸೊ ಇಲ್ಲಿ ಅರವತ್ತರ ತೊಂಬತ್ತಾರು ಅಂತ ಬರೆಯೋದು ಕ್ಯಾಲ್ಕ್ಯುಲಿಯಾ ಅಂದರೆ ಅಂಕಿಗಳ ಸಂಖ್ಯೆಗೆ ಸಂಬಂಧಪಟ್ಟಂತೆ ಬಂದರೆ ಕ್ಯಾಲ್ಕ್ಯುಲಿಯಾ ಓಕೆ ಹೇಳುವಂತಹ ಇಲ್ಲಿ ಏನಾದರೂ ಅಂತ ಓದೋಕ್ಕೆ ಸಂಬಂಧಪಟ್ಟಂತೆ ಬಂದರೆ ಓದಿಗೆ ಅಥವಾ ಹೇಳ್ತಕ್ಕಂಥದಕ್ಕೆ ಸಂಬಂಧಪಟ್ಟರೆ ಡಿಸ್ಲೆಕ್ಷಿಯ ಹಾಗೆ ಬರವಣಿಗೆಗೆ ಸಂಬಂಧಪಟ್ಟರೆ ಡಿಸ್ಗ್ರಾಪಿಯ ಓಕೆ ಇವುಗಳ ಬಗ್ಗೆ ತಾವುಗಳು ತಿಳ್ಕೊಳ್ಬೇಕು ಅನ್ನೋ ಅಂಕ ಪರೀಕ್ಷೆಗೆ ಬರ್ತದೆ ಓಕೆ ಡಿಸ್ಕ್ಯಾಲ್ಕ್ಯುಲಿಯಾ ಅಂತಕ್ಕಂಥದ್ದು ಅಂಕಿ ಸಂಖ್ಯೆಗಳನ್ನು ತಪ್ಪಾಗಿ ಹೇಳಿದರೆ ಕುರ್ತಾ ಮಾಡ್ತೀವಿ ಹಾಗೆ ಮತ್ತೊಂದೇನಪ್ಪ ಅಂದರೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಈ ಕೆಳಗಿನ ಶೈಕ್ಷಣಿಕ ಕ್ರಮಗಳನ್ನು ಒದಗಿಸಬಹುದು ಅಂತ ಹೇಳಿದಾನೆ ಇಲ್ಲಿ ಉತ್ತರ ಸಂಪದೀಕೃತ ಚಟುವಟಿಕೆಗಳನ್ನು ಅವರಿಗೆ ಕೊಡಬೇಕು ಹಾಗೆ ಮತ್ತೊಂದು ಏನಂತಂದರೆ ಇಲ್ಲಿ ಎರಡು ಮೂರು ಪ್ರಶ್ನೆಗಳಲ್ಲಿ ಹೆಚ್ಚು ಕಡಿಮೆ ಸ್ಕಿಪ್ ಆಗಿರ್ತವೆ ಯಾಕಂದರೆ ಅಷ್ಟೊಂದು ಅವಶ್ಯಕತೆ ಇರೋಂಗಿಲ್ಲ ಬಹಳಷ್ಟು ಅಲ್ಲಿ ಇರ್ತದೆ ಈ ಸಂದರ್ಭದಲ್ಲಿ ಇವರನ್ನ ಆ ಥರದಂಥ ಪ್ರಶ್ನೆಗಳು ಹೇಳ್ತಾ ಕೊಡೋದು ಅವಶ್ಯಕತೆ ಇಲ್ಲ ಅನ್ಕೋತೀನಿ ಹಾಗೆ ವಿದ್ಯಾರ್ಥಿಗಳಲ್ಲಿ ಅಸಮರ್ಪಕವಾದ ವರ್ತನೆಗಳನ್ನು ಮತ್ತು ಇದರ ಮೂಲಕ ತೆಗೆದುಹಾಕ್ಬೋದು ಅಂತ ಹೇಳ್ತಾರೆ ಅಂದರೆ ವಿದ್ಯಾರ್ಥಿಗಳಲ್ಲಿ ಅಸಮರ್ಪಕವಾದಂತಹ ವರ್ತನೆಗಳನ್ನು ಯಾವುದರ ಮೂಲಕ ತೆಗೆದುಹಾಕ್ಬೋದು ಅಂದರೆ ಋಣಾತ್ಮಕ ಪುನರ್ಬಲನದ ಮೂಲಕ ತೆಗೆದುಹಾಕ್ಬೋದು ಎಸ್ ಋಣಾತ್ಮಕ ಪುನರ್ಬಲನದ ಮೂಲಕ ಅವುಗಳನ್ನು ತೆಗೆದುಹಾಕ್ಬೋದು ಅಸಮರ್ಪಕವಾದ ವರ್ತನೆಗಳನ್ನು ಇದರ ಮೂಲಕ ತೆಗೆದುಹಾಕ್ಬೋದು ಋಣಾತ್ಮಕ ಪುನರ್ಬಲನದ ಮೂಲಕ ಅವುಗಳನ್ನು ತೆಗೆದುಹಾಕಲಿಕ್ಕೆ ಸಾಧ್ಯ ಇದೆ ಹಾಗೆ ನಾಲ್ವರು ವಿದ್ಯಾರ್ಥಿಗಳು ಒಬ್ಬ ಶಿಕ್ಷಕರೊಂದಿಗೆ ಒಂದು ಪಠ್ಯ ಲೇಖನವನ್ನು ಚರ್ಚಿಸುತ್ತಾ ಪರಿಣಾಮಕಾರಿಯಾಗಿ ಗ್ರಹಣಯುಕ್ತ ಓದುಗಾರಿಕೆಯನ್ನು ತೋರಿದರು ಇದು ಈ ಕೆಳಗಿನ ಉದಾಹರಣೆಯಾಗಿದೆ ಎಸ್ ಇದು ಅಂತಂದರೆ ಒಳನೋಟ ಕಲಿಕೆ ಈ ಸಹಕಾರಿ ಕಲಿಕೆ ಸಂಘಟಿತ ಕ ಮಾದರಿಯ ಬೋಧನೆ ಮಾರ್ಗದರ್ಶಿತ ಅನ್ವೇಷಣೆ ಅಂತಿದೆ ಸೊ ಇಲ್ಲಿ ಸರಿಯಾದ ಏನಪ್ಪ ಅಂದರೆ ಇದೊಂದು ಸಹಕಾರಿ ಕಲಿಕೆ ಅಂತಕ್ಕಂಥದ್ದು ಯಾವುದು ಸಹಕಾರಿ ಕಲಿಕೆ ಹಾಗೆ ಮುಂದಿನ ಪ್ರಶ್ನೆ ನೋಡ್ರಿ ಕಲಿಕಾ ಕೇಂದ್ರಿತ ಶಿಕ್ಷಣವನ್ನು ಸೃಷ್ಟಿಸಲು ಶಿಕ್ಷಕನಲ್ಲಿರಬೇಕಾದ ಅತಿ ಮುಖ್ಯ ಸಾಮರ್ಥ್ಯ ಯಾವುದು ಅಂತ ಕೇಳ್ತಾನೆ ಸೊ ಇಲ್ಲಿ ಪರಿಣಾಮಕಾರಿಯಾದಂತಹ ಒಂದು ಮಂಡನ ಮನೋಭಾವ ಮಂಡನ ಶೈಲಿ ಶಿಕ್ಷಕನಿಗೆ ಗೊತ್ತಿರಬೇಕು ಅಂದರೆ ಈ ಪ್ರಸ್ತುತ ಕೌಶಲ್ಯಗಳು ಪ್ರಚಲಿತ ಇರತಕ್ಕಂತಹ ಒಂದಷ್ಟು ವಿದ್ಯೆ ಇರತಕ್ಕಂತಹ ವಿವಿಧ ಕೌಶಲ್ಯಗಳು ಶಿಕ್ಷಕನಿಗೆ ಗೊತ್ತಿರಬೇಕು ಹಾಗೆ ಮುಂದಿನ ಪ್ರಶ್ನೆ ವಿದ್ಯಾರ್ಥಿಗಳಲ್ಲಿ ಅನ್ವೇಷಣಾ ಕಲಿಕೆಯನ್ನು ಉತ್ತೇಜಿಸುವಾಗ ಶಿಕ್ಷಕರು ಇದನ್ನು ಮಾಡಬಾರದು ಅಂತ ಹೇಳ್ತಾರೆ ಸೊ ಏನೇನು ಮಾಡಬೇಕು ಅನ್ನೋದು ತಿಳ್ಕೊಂಡು ಪರಿಕಲ್ಪನೆಗೆ ಉದಾಹರಣೆಗಳನ್ನು ಶಿಕ್ಷಕ ಕೊಡಬೇಕು ಹಾಗೆ ವಿದ್ಯಾರ್ಥಿಗಳಿಗೆ ಸಮಸ್ಯೆಯನ್ನು ನೀಡಬೇಕು ಹಾಗೆ ಒಳನೋಟದಿಂದ ಊಹೆಗಳನ್ನು ಮಾಡಲು ಉತ್ತೇಜನ ಕೊಡಬೇಕು ಏನು ಮಾಡಬಾರ್ದು ಅಂತಂದರೆ ಸಮಸ್ಯೆಗಳನ್ನು ಹೇಗೆ ಪರಿಹರಿಸಬಹುದೆಂದು ವಿವರಿಸುವುದು ಇವತ್ತು ಶಿಕ್ಷಕನ ಆದಂಥವನು ಸಮಸ್ಯೆ ಕೊಟ್ಟಾನಂದರೆ ಅದಕ್ಕೆ ಸಂಬಂಧಪಟ್ಟಂಥ ಉದಾಹರಣೆ ಕೊಡೋದು ತಪ್ಪಲ್ಲ ಆದರೆ ಅದನ್ನೇ ಹಿಂಗೆ ಮಾಡ್ರಿ ಅಂತ ವಿವರಿಸೋದು ತಪ್ಪು ಯಾಕಂದರೆ ನಾವೇ ಅದನ್ನು ವಿವರಣೆ ಕೊಟ್ಟಿದ್ದಾದರೆ ಅನ್ವೇಷಣಾ ಕಲಿಕೆ ಅಲ್ಲಿ ಆಗಂಗಿಲ್ಲ ಸೊ ಹಾಗೆ ಮುಂದಿನ ಪ್ರಶ್ನೆ ಅವಮಾನ ಭಾವನೆಯ ಒಂದು ಮಗು ತನ್ನ ಅಲ್ಪ ಸಾಧನೆಗೆ ಕೋಪಗೊಳ್ಳುವುದು ಮತ್ತು ಪೋಷಕರಿಗೆ ನಿರಾಶೆಗೊಳಿಸಿದ್ದಕ್ಕೆ ಕ್ಷಮ ಕ್ಷಮಾ ಮನೋಭಾವನೆಗೊಳ್ಳುತ್ತದೆ ಇದು ಯಾವುದರ ಒಂದು ಮಗು ಇದು ಇದನ್ನು ಸೂಚಿಸುವಂತಹ ಮಗುವಿನ ಲಕ್ಷಣ ಆಗಿದೆ ಅಂತ ಕೇಳ್ತಾರೆ ಇದು ಸಂವೇಗಾತ್ಮಕ ಪರಿಕಲ್ಪನೆ ಅಂತಕ್ಕಂಥದ್ದು ಸಂವೇಗಾತ್ಮಕ ಮಗು ಇಮ್ಮಿಡಟ್ಲಿ ಕೋಪಗೊಳ್ಳುತ್ತದೆ ಇಮ್ಮಿಡಟ್ಲಿ ಏನಾದರೂ ತನ್ನ ತಂದೆ ತಾಯಿ ಸ್ನೇಹಿತರು ಬಹಳಷ್ಟು ಏನಾದರೂ ಹೇಳಿದರೆ ಅದಕ್ಕೆ ತದ್ವಿರುದ್ಧವಾಗಿ ನಡೆದುಕೊಳ್ತದೆ ಈ ಕಲಿಕೆಗಾಗಿ ಅಭಿಪ್ರೇರಣೆಯು ಗುರಿ ಕೇಂದ್ರಿತವಾಗುವುದಕ್ಕೆ ಬದಲಾಗಿ ಕಾರ್ಯಕೇಂದ್ರಿತವಾಗಿರಬೇಕು ಏಕೆಂದರೆ ಇದು ಉತ್ತಮ ಕಾರ್ಯನಿರ್ವಹಣೆಗೆ ಪ್ರೇರೇಪಿಸುತ್ತದೆ ಹಾಗೆ ಮುಂದಿನ ಒತ್ತಡಕ್ಕೊಳಗಾಗಿರುವಂತಹ ಮಗುವಿಗೆ ಶಿಕ್ಷಕರು ಮತ್ತು ಪೋಷಕರು ಹೀಗೆ ಮಾಡಲು ಸಹಾಯ ಮಾಡಬಹುದು ಏನು ಮಾಡೋಕ್ಕೆ ಸಾಧ್ಯತೆ ಅಂತಂದರೆ ವಿಶ್ರಾಂತಿ ಮತ್ತು ಚಟುವಟಿಕೆಗಳ ನಡುವೆ ಸಮತೋಲನವನ್ನು ಕಾಯ್ದುಕೊಳ್ಳಲಿಕ್ಕೆ ಶಿಕ್ಷಕರು ಅವರಿಗೆ ಹೇಳಬೇಕಾಗ್ತದೆ ಹಾಗೆ ಐದನೇ ತರಗತಿಯ ವಿದ್ಯಾರ್ಥಿಯ ಓದಲು ಅನುತ್ತೀರ್ಣದಾಗ ಶಿಕ್ಷಕರು ಆಯ್ಕೆ ಮಾಡಿಕೊಳ್ಳಬೇಕಾದದ್ದು ಏನಂತ ಕೇಳ್ತಾನೆ ಹೌದಾ ಒನ್ ಟು ಫಿಫ್ತ್ ಅಂದರೆ ಐದನೇ ತರಗತಿ ಸಂಬಂಧಪಟ್ಟ ಹೇಳ್ತಾನೆ ಸಿಕ್ಸ್ ಟು ಏಟ್ ಅಂದರೆ ಎರಡು ಎಂಟನೇ ತರಗತಿಗೆ ಸಂಬಂಧಪಟ್ಟಂಗೆ ಕೇಳ್ತಾನೆ ಸೊ ಇಲ್ಲಿ ನೈದಾನಿಕವಾಗಿ ವಿದ್ಯಾರ್ಥಿಯನ್ನು ಓರೈಚ್ಬೇಕು ನೈದಾನಿಕ ಪರೀಕ್ಷೆಗಳು ಯಾಕೆ ಕಂಡುಕೊಳ್ತಾರೆ ಅಂದರೆ ಕಠಿಣತೆಯ ಮಟ್ಟವನ್ನು ಜಟಿಲವಾದಂಥ ಸಮಸ್ಯೆಗಳನ್ನು ತಿಳಿಸ್ಲಿಕ್ಕೆ ನೈದಾನಿಕ ಪರೀಕ್ಷೆಗಳು ಅವಶ್ಯಕ ಹಾಗೆ ಮುಂದಿನ ಪ್ರಶ್ನೆ ಶೈಕ್ಷಣಿಕ ಸಾಧನೆಯಲ್ಲಿ ದುರ್ಬಲವಾಗಿರ್ತಕ್ಕಂಥ ವಿದ್ಯಾರ್ಥಿ ಉತ್ತಮ ಕ್ರೀಡಾಪಟುವಾಗುತ್ತಾನೆ ಇದು ಈ ರಕ್ಷಣಾ ತಂತ್ರಕ್ಕೆ ಉದಾಹರಣೆಯಾಗಿದೆ ನೋಡಿರಿ ಶೈಕ್ಷಣಿಕ ಸಾಧನೆಯಲ್ಲಿ ಇಲ್ಲಿ ದುರ್ಬಲನಾದಂತಹ ವಿದ್ಯಾರ್ಥಿ ಶೈಕ್ಷಣಿಕ ಸಾಧನೆ ದುರ್ಬಲ ಆಗಿದೆ ನಿಜ ಆದರೆ ರಕ್ಷಣಾ ತಂತ್ರಕ್ಕೆ ಇದು ಯಾವ ರಕ್ಷಣಾ ತಂತ್ರಕ್ಕೆ ಏನು ಉದಾಹರಣೆಯಾಗಿದೆ ಅಭ್ಯಾಸದಲ್ಲಿ ದುರ್ಬಲ ಕ್ರೀಡೆಯಲ್ಲಿ ಕ್ರೀಡಾಪಟುವಲ್ಲಿ ಉತ್ತಮನಾಗಿದ್ದಾನೆ ಇದನ್ನು ಯಾವೊಂದು ತಂತ್ರ ಅಂತಂದರೆ ಪರಿಹಾರ ತಂತ್ರ ಅಂತಾರೆ ಇದಕ್ಕೆ ಎಸ್ ಪರಿಹಾರ ತಂತ್ರ ಅಂದರೆ ಒಂದರ ಬದಲಿ ಮತ್ತೊಂದನ್ನು ಸೇರಿಸೋದು ಸೊ ಇಲ್ಲಿಗೆ ಏನಾಯ್ತು ಅಂದರೆ ಈ ಪೇಪರ್ ಫಸ್ಟ್ ಮುಗಿತದ ಈಗ ಪೇಪರ್ ಸೆಕೆಂಡನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎರಡು ಸಾವಿರದ ಹತ್ತೊಂಬತ್ತು ಟಿ ಟಿ ಎಲ್ ಅಂತಹ ಮನೋವಿಜ್ಞಾನದ ಭಾಗ ಪ್ರಶ್ನೆ ಹೇಗಿದೆ ನೋಡ್ರಿ ಇದು ಮೂವತ್ತೊಂದನೇ ಪ್ರಶ್ನೆ ಹಾಗೆ ಈ ಸಮಾಜ ವಿಜ್ಞಾ ಏನು ಸೈಕಾಲಜಿಗೆ ಸಂಬಂಧಪಟ್ಟಂತಹ ಭಾಗ ಅಂದರೆ ಪೇಪರ್ ಸೆಕೆಂಡಲ್ಲಿ ಮೊದಲನೇ ಪ್ರಶ್ನೆ ಪರೀಕ್ಷೆಯಲ್ಲಿ ಎ ಶ್ರೇಣಿಯನ್ನು ಪಡೆಯಲು ಅಭ್ಯಾಸ ಮಾಡುವುದು ಇದರ ಉದಾಹರಣೆಯಾಗಿದೆ ಪರೀಕ್ಷೆಯೊಳಗೆ ಎ ಶ್ರೇಣಿ ಪಡೆ ಶ್ರೇಣಿಯನ್ನು ಪಡೆಯಲು ಅಭ್ಯಾಸ ಮಾಡುವುದು ಇದರ ಒಂದು ಉದಾಹರಣೆಯಾಗಿದೆ ಇದು ಕ್ರಿಯಾ ಪ್ರಸ್ತುತ ಅನುಬಂಧನ ಕಲಿಕೆ ಕ್ರಿಯಾ ಪ್ರಸ್ತುತ ಅನುಬಂಧನ ಕಲಿಕೆಯ ಒಂದು ಏನಾಗಿದೆ ಅಂದರೆ ಉದಾಹರಣೆ ಆಗಿದೆ ಹವ್ಯಾಸ ಕಲಿಕೆ ಭೌತಿಕ ಕಲಿಕೆ ಶಾಸ್ತ್ರೀಯ ಅನುಬಂಧನ ಕಲಿಕೆ ಇದ್ದಾವೆ ಮೂರು ಕೂಡ ಅಲ್ಲ ಸರಿಯಾದ ಉತ್ತರ ಕ್ರಿಯಾ ಪ್ರಸ್ತುತ ಅನುಬಂಧನ ಕಲಿಕೆ ಹಾಗೆ ಮತ್ತೊಂದು ಪ್ರಶ್ನೆ ನೋಡ್ರಿ ಬಾಹ್ಯ ಅಭಿಪ್ರೇರಣೆಗೆ ಒತ್ತು ನೀಡುವುದು ಬಾಹ್ಯವಾದಂಥ ಅಭಿಪ್ರೇರಣೆಗೆ ಒತ್ತು ನೀಡೋದೆ ನೀಡಿದವರು ಯಾರು ಅಂತಂದರೆ ವರ್ತನಾ ಸಿದ್ಧಾಂತಿಗಳು ಅಥವಾ ವರ್ತನಾ ಸಿದ್ಧಾಂತಗಳು ವರ್ತನಾ ಸಿದ್ಧಾಂತದವ್ರು ಏನು ಮಾಡಿದಾರೆ ಬಾಹ್ಯವಾದಂತಹ ಅಭಿಪ್ರಾಯ ಒತ್ತು ನೀಡಿದ್ದಾರೆ ಹಾಗೆ ಅನುಭವದ ಮೂಲಕ ವ್ಯಕ್ತಿಯ ವರ್ತನೆಗಳಲ್ಲಿ ಆಗ್ತಕ್ಕಂತಹ ಬದಲಾವಣೆ ಏನಂತ ಕೇಳಿದಾನೆ ಅದು ಕಲಿಕೆ ವರ್ತನೆ ಮೂಲಕ ವರ್ತನೆಯಲ್ಲಿ ಆದಂತಹ ಶ ಬದ್ ಶಾಶ್ವತ ಬದಲಾವಣೆಯನ್ನು ಕಲಿಕೆ ಅಂತ ಕೇಳ್ತಾರೆ ಹಾಗೆ ಇಲ್ಲಿ ನೋಡಿರಿ ಮುಂದಿನ ಪ್ರಶ್ನೆ ರಚನಾತ್ಮಕ ಮೌಲ್ಯಮಾಪನವನ್ನು ಇದಕ್ಕೆ ಉಪಯೋಗಿಸಬಹುದು ಅಂತ ಕೇಳ್ತಾರೆ ಅದಕ್ಕೆ ಕಲಿಕಾ ಅಂತರವನ್ನು ಗುರುತಿಸಲು ಕಲಿಕಾ ಅಂತರವನ್ನು ಗುರುತಿಸಲು ರಚನಾತ್ಮಕ ಮೌಲ್ಯಮಾಪನ ಉಪಯೋಗಿಸಲಾಗುತ್ತದೆ ಹಾಗೆ ಪರಿಪಕ್ವತೆಯು ಇದರ ನೈಸರ್ಗಿಕ ಪ್ರಕ್ರಿಯೆ ಆಗಿದೆ ಅಂತ ಕೇಳಿದಾರೆ ಯಾವುದ್ರ ನೈಸರ್ಗಿಕ ಒಂದು ಪ್ರಕ್ರಿಯೆ ಆಗಿದೆ ಅಂದರೆ ಬೆಳವಣಿಗೆಯ ನೈಸರ್ಗಿಕ ಒಂದು ಪ್ರಕ್ರಿಯೆ ಆಗಿದೆ ಹಾಗೆ ಸಾಮಾನ್ಯ ಬೌದ್ಧಿಕ ಸಾಮರ್ಥ್ಯದ ಜೊತೆಗೆ ವ್ಯಕ್ತಿಯಲ್ಲಿ ಇರುವ ವಿಶೇಷ ಸಾಮರ್ಥ್ಯ ಅಂದರೆ ಅಭಿಕ್ಷಮತೆ ಅಂತೇಳಿ ನಾವು ಕರಿತೇವೆ ಸ್ವಲ್ಪ ಫಾಸ್ಟ್ ಆಗ್ತಾ ಇದೆ ಅನಿಸುತ್ತೆ ಸೊ ಸಮಯ ಭಾಳಷ್ಟು ಕಡಿಮೆ ಇದೆ ಯಾಕಂದರೆ ಟಿ ಟಿ ಪರೀಕ್ಷೆ ಸದ್ಯದಲ್ಲೇ ಕಾಲಲ್ಲೇ ಇದೆ ಅಂದರೆ ಕೆಲವೇ ಸಮಯದಲ್ಲಿ ಮುಂದೆ ಬರ್ತಕ್ಕಂಥ ಪರೀಕ್ಷೆ ಈ ಪರೀಕ್ಷೆಗೆ ತಯಾರಿನೂ ನಡೆಸ್ಬೇಕಂದ್ರೆ ನಾನು ಸ್ವಲ್ಪ ಬೇಗ ಬೇಗ ಉತ್ತರಗಳನ್ನು ತಮಗೆ ತಿಳಿಸಿ ಮತ್ತು ಮುಂದಿನ ವಿಷಯಗಳನ್ನ ಕಂಪ್ಲೀಟ್ ಮಾಡೋಕ್ಕಾಗಿದೆ ಹೀಗಾಗಿ ಸ್ವಲ್ಪ ಆದಷ್ಟು ಪಾಸ್ಟ್ ಏನು ಮಾಡ್ತಾಯಿದ್ದೀನಿ ಉಷ್ಟು ಉತ್ತರಗಳನ್ನ ಹೇಳ್ತಾ ಇದ್ದೀನಿ ನೋಡಿರಿ ಪ್ರತಿಯೊಬ್ಬ ವಿದ್ಯಾರ್ಥಿ ಹುಟ್ಟುವಾಗ ಪ್ರತಿಭಾವಂತರಾಗಿಯೇ ಹುಟ್ಟಿದರೂ ಕೂಡ ಇದರಲ್ಲಿ ಅರ್ಧದಷ್ಟು ಜನರು ಈ ಶಿಕ್ಷಣ ವ್ಯವಸ್ಥೆಯಲ್ಲಿಯೂ ಮೂರ್ಖರಾಗುತ್ತಾರೆ ಎಂದು ಹೇಳಿದಂಥವ್ರು ಇದನ್ನು ನೋಡ್ರಿ ಹುಟ್ಟಿದಾಗ ಎಲ್ಲರೂ ಪ್ರತಿಭಾವಂತರ ಅಂತ ತಿಳ್ಕೊಂಡ್ರು ಈ ಪ್ರಸ್ತುತ ಒಂದು ಸಮಾಜದಲ್ಲಿ ಪ್ರಸ್ತುತ ಶಿಕ್ಷಣ ಸಂಸ್ಥೆಯಲ್ಲಿ ಆ ಥರ ಏನು ಮಾಡ್ತಾರೆ ಅಂದರೆ ಮೂರ್ಖರಾಗಲಿಕ್ಕೆ ಶುರು ಆಗ್ತಾರೆ ಅದ ಕಾರಣ ಏನು ಹಲವಾರು ಕಾರಣಗಳಿದ್ದಾವೆ ಹೌದು ಶಿಕ್ಷಣ ವ್ಯವಸ್ಥೆ ಪಾಲಕರ ಒಂದು ಸಹಕಾರ ಕುಟುಂಬದ ವ್ಯವಸ್ಥೆ ಕುಟುಂಬದ ಸ್ಥಿತಿಗತಿ ಪರಿಸರ ಅನವಶ್ಯತೆ ಎಲ್ಲವೂ ಕೂಡ ಕಾರಣ ಆಗ್ತದೆ ಇದನ್ನು ಹೇಳಿದರು ಗಿಲ್ಫರ್ಡ್ರವರು ಜೆ ಪಿ ಗಿಲ್ಫರ್ಡ್ ಹಾಗೆ ತರಗತಿಯಲ್ಲ ವಿದ್ಯಾರ್ಥಿಗಳ ನಡುವಿನ ಸಂಬಂಧವನ್ನು ಕನ್ನಡಿಗಲ್ಲೂ ಬಳಸುವ ಸೂತ್ರ ಅಂತ ಕೇಳಿದ್ದಾನೆ ಅದು ಸಮಾಜಮಿತಿ ತಂತ್ರ ತರಗತಿಯಲ್ಲಿ ವಿದ್ಯಾರ್ಥಿಗಳ ನಡುವಿನ ಸಂಬಂಧವನ್ನು ತಿಳಿಸಲಿಕ್ಕೆ ಸಹಾಯಕವಾಗುವಂಥ ತಂತ್ರ ಸಮಾಜಮಿತಿ ತಂತ್ರ ಹಾಗೆ ಡಿಸ್ಲೆಕ್ಷಿಯಾ ಈ ಸಾಮರ್ಥ್ಯದ ಕಲಿಕೆಯ ನ್ಯೂನತೆಯಾಗಿದೆ ನೋಡ್ರಿ ಡಿಸ್ಲೆಕ್ಷಿಯಾ ಈಗಾಗಲೇ ಬಂದಿದೆ ಇದು ಓದುವುದಕ್ಕೆ ಓದುವುದಕ್ಕೆ ಸಂಬಂಧಪಟ್ಟಿದೆ ಡಿಸ್ಲೆಕ್ಷಿಯ ಬರವಣಿಗೆ ಡಿಸ್ಕ್ರಾಪಿಯ ಉಚ್ಚಾರಣೆ ಡಿಸ್ಪೋನಿಯ ಹಾಗೆ ದೃಷ್ಟೀಕರಿಸುವುದು ಅಂತಕ್ಕಂಥದ್ದಿದೆ ಇದು ಕೂಡ ಇಲ್ಲಿ ಸಂಬಂಧ ಪರಂಗಿಲ್ಲ ಹಾಗೆ ಆ್ಯಂಟಿಸಮ್ ಒಂದು ಬಗೆಯ ಡ್ಯಾಶ್ ಆಗಿದೆ ಆ್ಯಂಟಿಸಮ್ ಅಂತಂದರೆ ಇದು ನರ ಸಂಬಂಧಿ ವರ್ತನಾ ರೋಗ ಸಮಷ್ಟಿಯಾಗಿದೆ ಅಂದರೆ ಏ ಉತ್ತರ ಬರ್ತದೆ ಆ್ಯಂಟಿಸಮ್ ಅಂದರೆ ಇದು ಸಂಬಂಧಿ ವರ್ತನ ರೋಗ ಸಮಷ್ಟಿ ಅಂತಕ್ಕಂಥದ್ದು ಹಾಗೆ ಇಲ್ಲಿ ವಿಶೇಷ ಅಗತ್ಯತೆ ಉಳ್ಳ ಮಕ್ಕಳು ಸಾಮಾನ್ಯವಾದ ಮಕ್ಕಳೊಂದಿಗೆ ಜೊತೆಗೂಡಿ ಸಾಮಾನ್ಯ ತರಗತಿಯಲ್ಲಿ ಶಿಕ್ಷಣ ನೀಡುವುದು ಇದು ಸಮನ್ವಯ ಶಿಕ್ಷಣ ಅಂದರೆ ಒಂದೇ ಒಂದು ವರ್ಗ ಕೋಣೆಯಲ್ಲಿ ಎಲ್ಲ ವಿಧದ ವಿದ್ಯಾರ್ಥಿಗಳನ್ನು ಸೇರಿಸಿ ಅವರಿಗೆ ಪಾಠ ಬೋಧನೆ ಮಾಡೋದು ಸಮನ್ವಯ ಶಿಕ್ಷಣ ಆಗಿದೆ ಹಾಗೆ ಮತ್ತೊಂದು ವಿಕಾಸ ಎಂದರೆ ಏನಂತ ಕೇಳ್ತಾನೆ ವಿಕಾಸ ಎಂದರೆ ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ಬದಲಾವಣೆಗಳಂತೇಳಿ ಆ್ಯಕ್ಚುಲಿ ವಿಕಾಸ ಅಂತಂದರೆ ಪರಿಮಾಣಾತ್ಮಕ ಬದಲಾವಣೆ ಆಗಬೇಕು ವಿಕಾಸ ಎಂದಾಗ ಅದು ಪರಿಮಾಣಾತ್ಮಕ ಬದಲಾವಣೆ ಆದರೆ ಈ ಒಂದು ಆಪ್ಷನ್ಸಲ್ಲಿ ಏನು ಮಾಡಿದೆ ಅಂದರೆ ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ ಬದಲಾವಣೆ ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ಬದಲಾವಣೆ ಅಂತ ಉತ್ತರ ಓದ ಕೊಟ್ಟಿದ್ರು ಸೊ ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಕೂಡ ಲಾಸ್ಟ್ ಟೈಮ್ ಬಂದಿತ್ತು ಆದರೆ ಇಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂದರೆ ಸಮನ್ವಯ ಇದು ವಿಕಾಸ ಅಂತಂದರೆ ವ್ಯಕ್ತಿಯಲ್ಲಿ ಆಗ್ತಕ್ಕಂತಹ ಪರಿಮಾಣ ಗುಣಾತ್ಮಕ ಬದಲಾವಣೆಗಳ ಜೊತೆಗೆ ಪರಿಮಾಣಾತ್ಮಕ ಬದಲಾವಣೆ ಅಂತೇಳಿ ಬರೀಬೋದು ತಪ್ಪಲ್ಲ ಹಾಗೆ ಮುಂದಿನ ಪ್ರಶ್ನೆ ವ್ಯಕ್ತಿಯಲ್ಲಿ ವರ್ತನೆಗಳನ್ನು ಹೆಚ್ಚಿಸುವಂತೆ ಅಥವಾ ಕಡಿಮೆ ಮಾಡಲು ಪ್ರಚ ಪ್ರಚೋದನೆ ಮಾಡ್ತಕ್ಕಂಥದ್ದು ಯಾವುದು ಅಂತ ಕೇಳ್ತಾರೆ ಪುನರ್ಬಲನ ಹೌದಾ ವ್ಯಕ್ತಿಯಲ್ಲಿ ಇವತ್ತು ಆಸಕ್ತಿ ಹೆಚ್ಚಾಗಬೇಕಂದ್ರೆ ಪುನರ್ಬಲನ ಬೇಕು ವ್ಯಕ್ತಿಯಲ್ಲಿ ಆಸಕ್ತಿ ಕಡಿಮೆ ಆಗ್ಬಂದ್ರೂ ಪುನರ್ಬಲನದ ಅವಶ್ಯಕತೆ ಐತಿ ಹಾಗೆ ಕಲಿಯುವವನಿಗೆ ಇಲ್ಲಿ ಇದು ಸ್ಕ್ಲ್ಯಾಫೋರ್ಡಿಂಗ್ ಅಂತ ಕರೀತಾರೆ ಸ್ಕ್ಲ್ಯಾಫೋಲ್ಡಿಂಗ್ ಅಂತೇಳಿ ಇದನ್ನು ಇದರ ಮೂಲಕ ಅಂದ್ರೆ ಕಲಿಕೆಗೆ ಸಹಾಯಕ ಆಗ್ತದೆ ಇದು ಅಂತ ಕರಿತಾರೆ ಓಕೆ ಕಲಿಯುವವನಿಗೆ ಸ್ಕ್ಲ್ಯಾಫೋರ್ಡಿಂಗ್ ಎನ್ನುವುದು ಈ ಪ್ರಕ್ರಿಯೆಯ ಮೂಲಕ ಸಹಾಯ ಕೇಳ್ತಾರೆ ಇದನ್ನು ಸಂರಚನವಾದ ಅಂತೇಳಿ ಕರೀತಾರೆ ಹಾಗೆ ಬುದ್ಧಿಶಕ್ತಿಯ ಬಹು ಅಂಶ ಅಂಶಗಳ ಸಿದ್ಧಾಂತವನ್ನು ಮಂಡಿಸಿದರೆ ಅಂತ ಕೇಳ್ತಾರೆ ಇದನ್ನು ಅವರು ಓಕೆ ತರ್ಸ್ಟರ್ ಏನು ಮಾಡ್ತಾರೆ ಅಂದರೆ ಬುದ್ಧಿಶಕ್ತಿಯ ಬಹು ಅಂಶ ಸಿದ್ಧಾಂತವನ್ನು ಮಂಡಿಸ್ತಾ ಹೋಗ್ತಾರೆ ಹಾಗೆ ಸಾಮಾಜಿಕ ಬುದ್ಧಿಶಕ್ತಿ ಮತ್ತು ಮೂರ್ತ ಬುದ್ಧಿಶಕ್ತಿ ಮತ್ತು ಅಮೂರ್ತ ಬುದ್ಧಿಶಕ್ತಿ ಇಲ್ಲಿ ತ್ರಿವಿಧವಾದಂತ ಕರಿತಾರೆ ಅಂದರೆ ಮೂರು ಆಯಾಮಗಳನ್ನು ಇಲ್ಲಿ ತನ್ನಡಾಯಕರವ್ರು ಏನು ಮಾಡ್ತಾರೆ ಅಂದರೆ ಸೊ ಇಲ್ಲಿ ಹೇಳ್ತಾ ಹೋಗ್ತಾರೆ ಹಾಗೆ ಮತ್ತೊಂದು ನೋಡ್ರಿ ಈ ಬುದ್ಧಿಮಂತನ ಮಂತ್ರವನ್ನು ಉಪಯೋಗಿಸಿ ಇದನ್ನು ವೃದ್ಧಿಸಬಹುದಾಗಿದೆ ಬುದ್ಧಿಮಂತನ ತಂತ್ರವನ್ನು ಉಪಯೋಗಿಸಿ ಇದನ್ನು ವೃದ್ಧಿಸಬಹುದಾಗಿದೆ ಅಂತಂದರೆ ಸೃಜನಶೀಲತೆಯನ್ನು ಇಲ್ಲಿ ಬುದ್ಧಿಮಂತನ ತಂತ್ರವನ್ನು ಬಳಸಿ ಸೃಜನಶೀಲತೆಯನ್ನು ಹೆಚ್ಚಿಸಬಹುದು ಹಾಗೆ ಮಾನವನ ವಿವಿಧ ಬೆಳವಣಿಗೆಗೆ ಬೆಳವಣಿಗೆ ಹಂತಗಳಲ್ಲಿ ಆಗುವ ವಿಕಾಸಾತ್ಮಕ ಕಾರ್ಯ ಕಾರ್ಯಗಳನ್ನು ಪ್ರತಿಪಾದಿಸಿದವರು ಹ್ಯಾವಿಂಗ್ ಅವರು ನೋಡಿರಿ ಮಾನವನ ಅಲ್ಲಿ ಆಗ್ತಕ್ಕಂಥ ಸಾಕಷ್ಟು ಬೆಳವಣಿಗೆ ಹಂತಗಳನ್ನು ವಿವರಣೆ ಕೊಟ್ಟಂಥವ್ರು ಹ್ಯಾವಿಂಗ್ ಅವರು ಹಾಗೆ ಒಂದು ಪರೀಕ್ಷೆಯು ಯಾವುದನ್ನು ಅಳತೆ ಮಾಡಬೇಕು ಅದನ್ನು ಅಳತೆ ಮಾಡಿದರೆ ಆ ಪರೀಕ್ಷೆಯು ಅಂತ ಕೇಳಿದಾನೆ ಅದು ಸಮಂಜಸವಾದುದು ಹಾಗೆ ವಿಮರ್ಶಾತ್ಮಕ ಚಿಂತನೆಯನ್ನು ಮಕ್ಕಳಲ್ಲಿ ಈ ಮೂಲಕ ಬೆಳೆಸಬಹುದು ಅಂತ ಹೇಳ್ತಾರೆ ವಿಮರ್ಶಾತ್ಮಕ ಚಿಂತನೆಯನ್ನು ಮಕ್ಕಳಲ್ಲಿ ಬೆಳೆಸಬೇಕಂದ್ರೆ ಅನ್ವೇಷಣೆ ಅಂತಕ್ಕಂಥದ್ದು ಇರಬೇಕು ಹಾಗೆ ಸಾಧನೆ ಪರೀಕ್ಷೆ ಸಾಧನವನ್ನು ವ್ಯಾಖ್ಯಾನಿಸಿ ಈ ಕೆಳಗಿನವುಗಳನ್ನು ಮಾಪನ ಮಾಡಲು ರಚಿಸಲಾಗಿದೆ ಅಂತ ಹೇಳ್ತಾರೆ ಅದು ಬೌದ್ಧಿಕ ಸಾಮರ್ಥ್ಯವನ್ನು ಹೇಳಿ ಹಾಗೆ ನಿರಂತರ ಮತ್ತು ಮೌ ಈ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನವನ್ನು ಇದ ಇದನ್ನು ಮೌಲ್ಯೀಕರಿಸೋದಂತ ಕೇಳ್ತಾರೆ ಅದು ಪಠ್ಯಕ್ರಮ ಮತ್ತು ಪಠ್ಯೇತರ ಚಟುವಟಿಕೆಗಳನ್ನ ಮೌಲ್ಯೀಕರಿಸಲಿಕ್ಕೆ ಸಹಾಯಕ ಆಗ್ತದೆ ಯಾವುದು ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಹಾಗೆ ನೈದಾನಿಕ ಪರೀಕ್ಷೆ ಅನ್ನೋದು ಈ ಕಲಿಕಾ ಸಮಸ್ಯೆಯನ್ನು ಕಲಿಕಾ ಕಠಿಣತೆಯ ಮಟ್ಟವನ್ನು ತಿಳ್ಕೊಳ್ಳೋಕ್ಕೆ ಸಹಾಯಕ ಆಗಿದೆ ಹಾಗೆ ಈ ಉತ್ತಮವಾಗಿ ನಿರ್ಣಯಗಳನ್ನು ಕೈಗೊಳ್ಳುವ ಸನ್ನಿವೇಶವನ್ನು ಗ್ರಹಿಸ್ತಕ್ಕಂತಹ ತರ್ಕಿಸುವ ವ್ಯಕ್ತಿಯ ಸಾಮರ್ಥ್ಯವೇ ಬುದ್ಧಿಶಕ್ತಿ ಅಂತ ಹೇಳಿದಂತಹ ವ್ಯಕ್ತಿ ಯಾರು ಅಂತ ಕೇಳಿದಾರೆ ನೋಡ್ರಿ ಉತ್ತಮವಾಗಿ ನಿರ್ಣಯಗಳನ್ನು ಸನ್ನಿವೇಶಗಳನ್ನು ಗ್ರಹಿಸ್ತಕ್ಕಂತಹ ತಾರ್ಕಿಕ ಸಾಮರ್ಥ್ಯವನ್ನು ಬುದ್ಧಿಶಕ್ತಿ ಅಂತ ಹೇಳಿದಂಥವ್ರು ಯಾರು ಅಂತ ಕೇಳಿದ್ದಾರೆ ಇದು ಬಿನೆಟ್ ಮತ್ತು ಸೈನ ಸೈಮನ್ ಅಂತ ಸೈಮನ್ ಮತ್ತು ಬೀನೆ ಅಂತಕ್ಕಂಥ ವ್ಯಕ್ತಿ ಈ ಒಂದು ಅಂಶವನ್ನು ಹೇಳಿದ್ದಾರೆ ಹಾಗೆ ಅಂತರ್ಮುಖ ಇದಕ್ಕೆ ಸಂಬಂಧಿಸಿದಂತ ಕೇಳಿದಾನೆ ಇಲ್ಲಿ ನಾಲ್ಕು ಉತ್ತರಗಳಿದ್ದಾವೆ ಬುದ್ಧಿಶಕ್ತಿ ಸಾಮಾಜಿಕ ಚಟುವಟಿಕೆ ಸಾಮಾಜಿಕ ಚಲನೆ ಸೃಜನಶೀಲತೆ ಅಂತ ಇದಾವೆ ಸರಿಯಾದ ಉತ್ತರ ಸಾಮಾಜಿಕ ಚಟುವಟಿಕೆ ಹಾಗೆ ಜ್ಞಾನ ಅನ್ವಯ ಕೌಶಲ್ಯಗಳನ್ನು ನಿರ್ದಿಷ್ಟ ಸಮಯದಲ್ಲಿ ಅಥವಾ ಅನೇಕ ವಿಷಯಗಳಲ್ಲಿ ಮಾಪನ ಮಾಡಲು ವಿನ್ಯಾಸಗೊಳಿಸಿರುವ ಪರೀಕ್ಷೆಯೇ ಸಾಧನಾ ಪರೀಕ್ಷೆ ಎಂದು ಹೇಳಿದವರು ಯಾರಂತ ಕೇಳಿದ್ದಾರೆ ಇದು ಪ್ರೀ ಅವರು ಈ ಒಂದು ಮಾತನ್ನು ಹೇಳ್ತಾರೆ ಜ್ಞಾನ ಅನ್ವಯ ಕೌಶಲ್ಯಗಳನ್ನು ನಿರ್ದಿಷ್ಟ ವಿಷಯದಲ್ಲಿ ಅಥವಾ ಅನೇಕ ವಿಷಯಗಳಲ್ಲಿ ಮಾಪನ ಮಾಡಲು ವಿನ್ಯಾಸಗೊಳಿಸುವ ಪರೀಕ್ಷೆಯ ಸಾಧನ ಪರೀಕ್ಷೆ ಅಂತ ಹೇಳಿದರು ಪ್ರೀ ಮ್ಯಾನ್ರವರು ಹಾಗೆ ಒಬ್ಬ ವ್ಯಕ್ತಿಯು ಬಹು ಮಾನಕ್ಕೋಸ್ಕರ ಕಾರ್ಯನಿರ್ವಹಿಸುವರು ಅಂದರೆ ಬಹುಮಾನಕ್ಕೋಸ್ಕರ ಒಬ್ಬ ವ್ಯಕ್ತಿಯು ಬಹುಮಾನಕ್ಕೋಸ್ಕರ ಕಾರ್ಯನಿರ್ವಹಿಸುವುದು ಇದಕ್ಕೆ ಉದಾಹರಣೆ ಆಗಿದೆ ಅಂದರೆ ಇದು ಆಂತರಿಕ ಅಭಿಪ್ರೇರಣೆ ಹೌದಾ ಸಾರಿ ಇದು ಬಾಹ್ಯ ಅಭಿಪ್ರೇರಣೆ ಆಂತರಿಕ ಅಭಿಪ್ರೇರಣೆ ಅಂತಂದರೆ ವಿದ್ಯಾರ್ಥಿ ಸಾಧನೆಯನ್ನು ಮಾಡಿಕಂತಕ್ಕಂಥದ್ದು ಅದು ಆಂತರಿಕ ಅಭಿಪ್ರೇರಣೆ ಆಗ್ತದೆ ವಿದ್ಯಾರ್ಥಿ ಕೇವಲ ಬಹುಮಾನ ಪಡ್ಕೊಳ್ಬೇಕು ಇವತ್ತು ದುಡ್ಡು ಕೊಡ್ತಾ ಇದ್ದಾರೆ ದುಡ್ಡು ಪಡ್ಕೊಳ್ಗೋಸ್ಕರ ಮಾಸ್ ಗಳಿಸ್ಬೇಕು ಅಂತಂದರೆ ಅದು ಬಾಹ್ಯವಾದಂಥ ಪ್ರೇ ಪ್ರೇರಣೆ ಆಂತರಿಕವಾಗಿ ಅಂದರೆ ಆತ ಆತನ ಸ್ಥಾನಮಾನ ಆತನ ಗೌರವ ಅದು ಆಂತರಿಕವಾಗಿ ಬ ಆಂತರಿಕ ಒಂದು ಪ್ರೇರಣೆಗೆ ಸಹಾಯಕ ಆಗ್ತದೆ ಈಗ ಬಾಹ್ಯವಾಗಿ ಈ ನೋಡಿ ಒಂದು ವಿದ್ಯಾರ್ಥಿಗೆ ಒಂದು ರೂಪಾಯಿ ಕೊಡ್ತೀನಪ್ಪ ನೀನು ನೀವು ಚಾಕ್ಲೇಟ್ ತೊಗೊಂಬಾರ ಓಡಿ ಹೋಗ್ತದೆ ಹೌದಾ ನೀವೊಂದು ರೂಪಾಯಿ ಕೊಡ್ತೀನಿ ನನಗೊಂದು ಚಾಕ್ಲೆಟ್ ಎರಡು ರೂಪಾಯಿ ಕೊಟ್ಟರೆ ಅದೊಂದು ರೂಪಾಯಿ ಅದನ್ನ ನಾವು ಒಂದು ರೂಪಾಯಿ ಚಾಕ್ಲೇಟ್ ತಗೊಂಡು ಅಥವಾ ಯಾವುದೊಂದು ವಸ್ತು ಬೇಕಾಗಿರುತ್ತೆ ನಮಗೆ ಯಾವುದೋ ಒಂದು ವಸ್ತು ಬೇಕಾಗತ್ತದ ಅಂಗಡಿಯಲ್ಲಿ ನಾವು ಅಂಗಡಿ ಕಳ್ಸಬೇಕಾದ್ರೆ ಇದು ನಿನ್ನ ಒಂದು ರೂಪಾಯಿ ಇಟ್ಕೋ ಇದನ್ನು ಈ ವಸ್ತು ತೆಗೆದುಕೊಂಡು ಬಾ ಅಂತಂದರೆ ಕಿತ್ತು ಓಡಿ ಹೋಗ್ತದ ಅದು ಕಾರಣ ಆತನಿಗೆ ಬಾಹ್ಯ ಪ್ರೇರಣೆ ಆ ಒಂದು ರೂಪಾಯಿ ಅಂತಕ್ಕಂಥದ್ದು ಆಂತರಿಕ ನಿನಗೆ ತಿನ್ಲಿಕ್ಕೆ ಕೊಡ್ತೇನೆ ಬಾ ಅಂತಂದರೆ ಅದು ಬಾಹ್ಯ ಪ್ರೇರಣೆನೆ ಹೌದಾ ಸರಿ ನೀನು ಅಂಗಡಿ ಹೋಗಿ ಬಂದರೆ ನೀನು ಏನಪ್ಪ ಅಂದರೆ ಸ್ಟ್ರಾಂಗ್ ಆಗ್ತೀಯಾ ಓಡಿ ಹೋಗಿ ಬಂದರೆ ಅದು ಆಂತರಿಕವಾಗಿ ಹೌದಪ್ಪ ನಾನು ಸ್ಟ್ರಾಂಗ್ ಆಗಬೇಕು ಸರಿ ಹಾಗೆ ಕಲಿಕೆಯ ಮೇಲೆ ಪ್ರಭಾವ ಬೀರ್ತಕ್ಕಂಥ ಪ್ರಮುಖವಾದ ಸಾಮಾಜಿಕ ಅಂಶ ಅಂತಂದರೆ ಶಾಲೆಯ ಪರಿಸರ ಮತ್ತು ಗೃಹ ಪರಿಸರ ಅಂತಕ್ಕಂಥದ್ದು ಶಾಲಾ ಪರಿಸರ ಮತ್ತು ಗೃಹ ಪರಿಸರ ಇಲ್ಲಿ ಬಹಳಷ್ಟು ಕಲಿಕೆಯ ಮೇಲೆ ಪ್ರಮುಖ ಅಂದರೆ ಪ್ರಭಾವ ಬೀರ್ತಕ್ಕಂಥ ಅಂಶ ಆಗಿದೆ ಹಾಗೆ ಹಿಂದಿನ ಕಲಿಕೆಯು ಹೊಸ ಕಲಿಕೆಯ ಅನುಕೂಲವಾಗುವುದೆಂದರೆ ಅದು ಧನಾತ್ಮಕ ಕಲಿಕೆ ಆಗ್ತದೆ ಅಂದರೆ ಹಿಂದಿನ ಕಲಿಕೆ ಮುಂದಿನ ಕಲಿಕೆ ಅವಕಾಶ ನೀಡಲಿಲ್ಲ ಅಂದರೆ ಅದು ಋಣಾತ್ಮಕ ಕಲಿಕೆ ಆಗ್ತತಿ ಯಾವುದೇ ರೀತಿಯಂತಹ ಸಂಬಂಧನೂ ಕೊಟ್ಟಿಲ್ಲ ಅಂದರೆ ಶೂನ್ಯವಾದಂಥದ್ದಾಗ್ತತಿ ಸ್ವಲ್ಪ ಏನೋ ಸಹಾಯಕ ಆಗಿದೆ ಅಂದರೆ ಅದನ್ನು ಪಾರ್ಶ್ವ ಕಲಿಕೆ ಅಂತ ಹೇಳ್ತೀವಿ ಹಾಗೆ ಸಂಖ್ಯೆ ಅಕ್ಷರಗಳು ಪದಗಳು ಮತ್ತು ಅಥವಾ ಹೆಸರುಗಳನ್ನು ಒಮ್ಮೆಗೆ ಮಾತ್ರ ನೆನಪಿಡುವಂತಹ ಮಿತ ಸಾಮರ್ಥ್ಯವೇ ಅಲ್ಪಕಾಲದ ಸ್ಮೃತಿ ಅಂತ ಹೇಳ್ತೀವಿ ಅಂದರೆ ಸ್ವಲ್ಪ ಕಾಲ ನೆನಪುಳಿದ್ರೆ ಅವನ ಅಲ್ಪಕಾಲಿಕ ಸ್ಮೃತಿ ದೀರ್ಘಕಾಲ ನೆನಪುಡಿದ್ರೆ ಶಾಶ್ವತ ಸ್ಮೃತಿ ಸೊ ನೆನಪೇ ಇಲ್ಲ ವಿಮೃತಿ ಸೊ ಇಲ್ಲಿವರೆಗೆ ಸುಮಾರು ಅರವತ್ತು ಪ್ರಶ್ನೆಗಳನ್ನು ಕೇವಲ ಒಂದು ಅರ್ಧ ಗಂಟೆಯಲ್ಲಿ ನಾನು ಮುಗಿಸ್ಲಿಕ್ಕೆ ಪ್ರಯತ್ನಪಟ್ಟೆ ಸೊ ಮ್ಯಾಕ್ಸಿಮಮ್ ಪ್ರಶ್ನೆಗಳನ್ನ ನಾನು ನೇರವಾಗಿ ಉತ್ತರ ಹೇಳಿದ್ದೀನಿ ಸೊ ಇಷ್ಟಾಗಿದ್ದರೆ ಒಂದು ಸರ್ತಿ ಅವಳನ್ನ ನೋಡ್ಕೊಳ್ಳಿ ಮತ್ತು ಈ ಒಂದು ಲಿಂಕನ್ನು ತಮ್ಮ ಸ್ನೇಹಿತರೆ ಶೇರ್ ಮಾಡ್ಕೊಳ್ಳಿ ಹಾಗೆ ಒಂದು ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಡ್ಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಇನ್ನೊಂದು ಬೇರೆ ಟಾಪಿಕ್ನೊಂದಿಗೆ ಮತ್ತೆ ಬೇಡ ಅಲ್ಲಿವರೆಗೂ ಟೇಕ್ ಕೇರ್ ಬಾ ಬಾಯ್ ಸಿ ಯು ವಾನ್ಸ್ಗೆ ಆಲ್ ಆಫ್ ಯು ಆಲ್ ದ ಬೆಸ್ಟ್ ಫಾರ್ವರ್ಡ್ ಟಿ ಇ ಟಿ ಎಕ್ಸಾಮ್ ಥ್ಯಾಂಕ್ ಯು ಬಾ ಬಾಯ್ ಸಿ ಯು